ಹಾಯ್ ಗಾಯ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಆ್ಯಕ್ಚುಲಿ ಈ ವಿಡಿಯೋ ಏನು ಅಂದರೆ ನಾನೇನೋ ತರಿಸಿದ್ದೀನಿ, ಇನ್ನೇನು ಸರ್ಪ್ರೈಸ್ ಮಾಡೋದು ಗುರು, ತೋರಿಸ್ಬಿಡೋಣ. ನಾನೊಂದು ಹೆಲ್ಮೆಟ್ ತರಿಸಿದ್ದೀನಿ. ಆ ಹೆಲ್ಮೆಟ್ ಯಾವುದು ಗೊತ್ತಾ? ನಿಮಗೆಲ್ಲ ಇದು ನೋಡೇ ಅಂದಾಜಾಗಿರುತ್ತೆ ಯಾವ ಕಂಪನಿ ಅಂತ. ಸ್ವಲ್ಪ ಬೈಕಿನ ಬಗ್ಗೆ ನಾಲೆಜ್ ಇರೋರಿಗೆಲ್ಲರಿಗೂ ಇದನ್ನು ನೋಡಿದ್ರೆ ಪಕ್ಕ ಗೊತ್ತಾಗುತ್ತೆ. ಇನ್ನೊಂದ್ಸಲ ತೋರಿಸ್ಲಾ? ಇದನ್ನ ನೋಡಿದ್ರೆ ಪಕ್ಕ ಗೊತ್ತಾಗಿರುತ್ತೆ ಯಾವ ಕಂಪನಿ ಹೆಲ್ಮೆಟ್ ಅಂತ. ಸೊ ಇದನ್ನ ಆಕ್ಚುಲಿ ನಾನು ಒಂದ್ಸಲ ಅನ್ಬಾಕ್ಸ್ ಮಾಡಿದ್ದೀನಿ. ಈಗ ನಿಮ್ಮೆಲ್ಲರ ಎದುರಿಗೆ ಇನ್ನೊಂದ್ಸಲ ಅನ್ಬಾಕ್ಸ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನನ್ನ ಹಳೆ ಹೆಲ್ಮೆಟ್ ತೋರಿಸ್ತೀನಿ ನಿಮಗೆ, ಅದು ಹೆಂಗಿದೆ ಅಂತ ಅದನ್ನು ನೋಡಿ ಫಸ್ಟು, ಓಕೆನಾ? ನಂತರ ಇದನ್ನ ಅನ್ಬಾಕ್ಸ್ ಮಾಡ್ತೀನಿ. ಇದು ನೋಡಿ, ಇದು ನನ್ನ ಹಳೆ ಹೆಲ್ಮೆಟ್. ಓಕೆ, ಚೆನ್ನಾಗಿದೆ, ಏನೇ ಪ್ರಾಬ್ಲಮ್ ಇಲ್ಲ ಇದರಲ್ಲಿ, ಫಸ್ಟ್ ಕ್ಲಾಸ್ ಆಗಿದೆ ಹೆಲ್ಮೆಟ್. ಸೊ ಇದಕ್ಕೆ ನಾನು ಬ್ಲೂಟೂತ್ ಹಾಕಿದ್ದೀನಿ, ಕ್ಯಾಮ್ರಾ ಮುಟ್ಟಾಗೇ ಇದೆ. ಇವತ್ತೊಂದು ವಿಡಿಯೋ ಶೂಟ್ಗೆ ಹೋಗಿದ್ದೆ, ಸೊ ಆ ವಿಡಿಯೋ ಶೂಟ್ ಮಾಡ್ಲಿಕ್ಕೆ ಹೋಗಿದ್ದು ಆ ವಿಡಿಯೋದು. ನಿಮ್ಗೆ ಐ ಥಿಂಕ್ ಇದು ಹಿಂದಿನ ವಿಡಿಯೋನೂ ಆಗಿರ್ಬೋದು, ನೆಕ್ಸ್ಟ್ ವಿಡಿಯೋನೂ ಆಗಿರ್ಬೋದು, ಗೊತ್ತಿಲ್ಲ ಯಾವ ಫಸ್ಟ್ ಎಡಿಟ್ ಮಾಡ್ತೀನಿ ಅಂತ. ಫಸ್ಟ್ ಯಾವ್ದು ಎಡಿಟ್ ಮಾಡ್ತೀನಿ ಅದನ್ನ ಹಾಕ್ತೀನಿ ಅಷ್ಟೇ. ಸೊ ನೋಡಿ ಈ ಹೆಲ್ಮೆಟು, ಈ ಸ್ಪೈಕ್ಸ್ ಎಲ್ಲ ನಾನು ಹಾಕ್ಸಿದ್ದೆ ಎಕ್ಸ್ಟ್ರಾ, ಸುಮ್ಮನೆ ಹಿಂಗೆ ಹಾಕ್ಸಿದೆ ಚಂದಕ್ಕೆ. ಅದು ಹಿಂದ್ಗಡೆನೂ ಹಾಕ್ಸಿ ಅದಕ್ಕೆ ಫೆವಿಕಾಲ್ ಎಲ್ಲ ಬಿಟ್ಟು ಇಲ್ಲೆಲ್ಲ ಪೇಂಟ್ ಎಲ್ಲ ಹೋಗ್ಬಿಟ್ಟು ಎಸ್ಕೆ ಆಗ್ಬಿಟ್ಟು. ಏನು ಮಾಡೋಂಗಿಲ್ಲ, 2 ವರ್ಷ ಆಯಿತು ಹೆಲ್ಮೆಟ್ಗೆ. ಏಯ್, ಚೆನ್ನಾಗಿ ಬಂತು, ಆದರೆ ಇನ್ನೂ ಜನ ನೋಡ್ತಾರೆ ಹೆಲ್ಮೆಟ್ ಆ ಥರ ಇದೆ, ಚೆನ್ನಾಗಿದೆ. ಸೊ ಇದರಲ್ಲಿ ಏನೇನು ಬರುತ್ತೆ ಅಂದರೆ, ಓಕೆ, ವೈಸರು, ಓಕೆ, ಡಬಲ್ ವೈಸರ್ ಎರಡೇ ಬರೋದು. ಈ ಹೆಲ್ಮೆಟನ್ನು ನಾನು 1 ಇಯರ್ ಆಗೋ ಅನಿಸುತ್ತೆ, ನಾನು ಹಾಕಿದ್ದೀನಿ ವಿಡಿಯೋ ಹಾಕಿದ್ದೀನಿ ನೋಡಿ, ಯೂಟ್ಯೂಬ್ ಚಾನಲಲ್ಲಿದ್ದೆ. ಬೇಕಾದ್ರೆ ಲಿಂಕನ್ನು ಐ ಬಟನಲ್ಲಿ ಹಾಕಿರ್ತೀನಿ, ಮೇಲ್ಗಡೆ ಐ ಬಟನಲ್ಲಿ ಚೆಕ್ ಮಾಡಿ. ಓಕೆ, ಇದು ಹೆಲ್ಮೆಟು. ಈ ಹೆಲ್ಮೆಟಲ್ಲಿ ಸಿಕ್ಕಾಪಟ್ಟೆ ರೈಡ್ಸ್ ಹೊಡೆದಿದ್ದೀನಿ ನಾನು, ಚೆನ್ನಾಗಾಗಿದೆ, ನಾನು ಸೇಫ್ ಆಗಿ ಕಾಪಾಡಿದೆ. ನೋಡಿ ಇಲ್ಲೆಲ್ಲ ಗಲೀಜಾಗಿದೆ, ಬಿಟ್ಬಿಡಿ, ಅದು ಒಂದು ಸಲ ರೈಡ್ ಹೋದಾಗ ಆಗಿತ್ತು. ಸೊ ಹಳೆ ಹೆಲ್ಮೆಟ್ ಹಿಂಗಿದೆ. ಓಕೆ ಓಕೆ, 2000 ಸಮ್ಥಿಂಗ್ ಕೊಟ್ಟಿದೆ ಹೆಲ್ಮೆಟ್ಗೆ. ಓಕೆ, ನಾಟ್ ಬ್ಯಾಡ್. ನನಗೆ ಮಾತಾಡಕ್ಕೆ ಆಗ್ತಾಯಿಲ್ಲ, ಬಾಯಿ ಒಳಗೆ ಗುಳ್ಳೆ ಗುಳ್ಳೆ ಆಗುತ್ತಲ್ಲ, ಅದಾಗ್ಬಿಟ್ಟಿದೆ, ಭಾಳ ಕಷ್ಟ ಆಗಿದೆ. ನನ್ನ ಪರಿಸ್ಥಿತಿ ಯಾರಿಗೆ ಹೇಳೋಣ, ಸ್ವಲ್ಪ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ, ದುಡ್ಡು ಕೇಳೋಕ್ಕಾಗಲ್ಲ, ಒಂದೊಂದು ಸಲ ನೋವಾಗತ್ತೆ. ಓಕೆ ಓಕೆ, ಕೂಲ್ ಕೂಲ್ ಬ್ಯಾಕ್ ಕೂಲ್. ಓಕೆ, ನೆಕ್ಸ್ಟ್, ದಿಸ್ ಇಸ್ ಮೈ ಓಲ್ಡ್ ಹೆಲ್ಮೆಟ್, ನನ್ನ ಹಳೆ ಹೆಲ್ಮೆಟ್ ಇದು. ಓಕೆ, ಇದನ್ನ ಈಗ ಸೈಡ್ ಇಡುವ, ನಂತರ ಕಂಪೇರ್ ಮಾಡುವ ಹೊಸ ಹೆಲ್ಮೆಟ್ನ ಅನ್ಬಾಕ್ಸ್ ಮಾಡುವ ಟೈಮಿಂಗ್. ಯಾವ ಕಲರ್ ಇರ್ಬೋದು ಗೆಸ್ ಮಾಡಿ, ಕಮೆಂಟ್ ಮಾಡಿ, ಯಾವ ಕಲರ್ ಇರ್ಬೋದು ಅಂತ ಕಮೆಂಟ್ ಮಾಡಿ ಫಸ್ಟ್ ನೋಡೋಣ. ಮಾಡಿದ್ರ ಕಮೆಂಟ್ ಬಂತ? ಓಕೆ, ಈಗ ಓಪನ್ ಮಾಡೋಣ. ಇದಿದೆ, ಇದನ್ನ ಇನ್ನಿ ಬಾಕ್ಸ್ ವೇಸ್ಟ್, ಇನ್ನಿ ಬಾಕ್ಸ್ ಬೇಡ ನನಗೆ. ಇದೇ ಹೆಲ್ಮೆಟ್, ಈ ತರ ಒಂದು ಬ್ಯಾಗಲ್ ಕೊಡ್ತಾರೆ ಆಕ್ಸರ್, ಯಾವುದೇ ಆಕ್ಸರ್ ಹೆಲ್ಮೆಟ್ ತಗೊಂಡ್ರು ಈ ತರ ಒಂದು ಬ್ಯಾಗಲ್ ಕೊಡ್ತಾರೆ. ಇದಕ್ಕೂ ಒಂದು ಬ್ಯಾಗಲ್ ಕೊಟ್ಟಿದ್ರು ಓಲ್ಡ್ ಹೆಲ್ಮೆಟ್ಗೂ, ಅದು ಇದೆ, ಬಟ್ ಈ ತರ ಕ್ವಾಲಿಟಿ ಇಲ್ಲ. ಅದು ತೋರಿಸ್ತೀನಿ ಇರಿ, ಇದು ನೋಡಿ ಸ್ಟಡ್ಸ್, ಇದು ನನ್ನ ಓಲ್ಡ್ ಹೆಲ್ಮೆಟಿನ ಬ್ಯಾಗ್. ಓಕೆನಾ, ಇದು ಇದು ನ್ಯೂ ಹೆಲ್ಮೆಟ್, ಇದು ಕ್ವಾಲಿಟಿನೇ ಚೆನ್ನಾಗಿದೆ. ಓಕೆ, ಇದೀಗ ಅನ್ಬಾಕ್ಸ್ ಮಾಡುವ, ಇಡಿನ ಎಲ್ಲ ರೆಡಿ ಇದ್ದೀರಾ? 1, 2, 3. ಗೊತ್ತಾಯ್ತಾ ಗೊತ್ತಾಯ್ತಾ ಗೊತ್ತಾಯ್ತಾ? ಇದಕ್ಕಿಂತ ಮೊದಲು ನೀವೊಂದು ಸಿನಿಮ್ಯಾಟಿಕ್ ನೋಡ್ಕೊ ಬನ್ನಿ, ನಂತರ ಬನ್ನಿ ನೋಡಿ ಹೆಂಗಿದೆ ಹೆಲ್ಮೆಟ್. ಈಗ ಒಂದು ಸಿನಿಮ್ಯಾಟಿಕ್ ಹಾಕ್ತೀನಿ ನೋಡಿ. ಆಕ್ಚುಲಿ ನಾನು ರೆಡ್ ಕಲರ್ ಯಾಕೆ ತರಿಸಿದ್ದೀನಿ ಅಂತ
ಸರ್ಪ್ರೈಸ್ ಆಗಿರ್ತೀನಿ. ಓಕೆನಾ, ರೆಡ್ ಕಲರ್ ನಾನು ತರಿಸಿದ್ದಕ್ಕೆ ಏನೋ ಬ್ಯಾಕ್ ಗ್ರೌಂಡ್ ಆಗಿ ನಾನು ಈ ಹೆಲ್ಮೆಟ್ ಯಾಕೆ ತರಿಸ್ದೆ, ನನ್ನ ಹತ್ರ ಒಂದು ಹೆಲ್ಮೆಟ್ ಇತ್ತು, ಸೊ ನನಗೆ ಈ ಹೆಲ್ಮೆಟ್ ತರಿಸೋ ಅವಶ್ಯಕತೆ ಏನಿತ್ತು, ಆಯ್ತಾ? ಇದಕ್ಕೆ ಏನೋ ಒಂದು ಬ್ಯಾಕ್ ಗ್ರೌಂಡ್ ಇಟ್ಕೊಂಡೇ ಹೆಲ್ಮೆಟ್ ತರಿಸಿದ್ದೀನಿ, ಸುಮ್ಮನೆ ತರಿಸೋ ಮಗ ಅಲ್ಲ ನಾನು. ಈ ಕಲರು ಅದಕ್ಕೆ ನನಗೆ ಇಷ್ಟ ಆಯಿತು, ಕಲರು ಡಿಸೈನ್ಸು. ಇದು ಆಕ್ಸರಲ್ಲಿ ವೆನಮ್ಸ್ ಅಂತ ಮಾಡೆಲ್ಲು, ಅಲ್ಟಿಮೇಟ್ ಇದೆ. ಪ್ಯಾಡಿಂಗ್ಸ್ ಎಲ್ಲ ನೋಡಿ ಹೆಂಗಿದೆ, ಸಕ್ಕದಾಗಿದೆ, ನನಗೆ ಇಷ್ಟ ಆಯಿತು. ನಂದು ಎಲ್ ಸೈಜು, ಎಲ್ ಸೈಜ್ ತರಿಸಿದ್ದೀನಿ. ಓಕೆ ನೋಡಿ. ಓಕೆ, ಈಗ ಇದ್ರ ಒಳಗಡೆ ಇದು ಕೊಡ್ತಾರೆ, ಇದೊಂದು ಸ್ಪಾಯ್ಲರ್ ಬಂದಿದೆಯಲ್ಲ, ಈ ಸ್ಪಾಯ್ಲರು, ಈ ಸ್ಪಾಯ್ಲರ್ ಇದ್ರ ಒಳಗೆ ಇರುತ್ತೆ. ನಾನು ಹಾಕಿದ್ದೀನಿ, ಈ ಸ್ಪಾಯ್ಲರು ಓಪನ್ ಇರುತ್ತೆ. ಈ ಸ್ಪಾಯ್ಲರ್ ತೆಗೆದ್ರೆ ಇಲ್ಲಿ ಎರಡು ಕಣ್ಣು ಕಣ್ಣು ಇರುತ್ತೆ, ಕಣ್ಣು ಐ ಅದು ಕಾಣುತ್ತೆ. ನಾನು ಈ ಸ್ಪಾಯ್ಲರ್ ಹಾಕಿದ್ದೀನಿ, ಚೆನ್ನಾಗಿ ಕಾಣುತ್ತೆ. ಸ್ಮಾಲ್ ಸ್ಪಾಯ್ಲರ್ ಕೊಡ್ತಾರೆ, ಇದು ಇದನ್ನ ಹಾಕಿಲ್ಲ ನಾನು. ನಂತರ ಇದರಲ್ಲಿ ನೆಕ್ಸ್ಟ್ ಏನು ಕೊಡ್ತಾರೆ ಅಂದರೆ, ನಾಲ್ಕಿರುವ ಈ ಕವರ್ ಒಳಗಡೆ ಒಂದು ಆಕ್ಸರಿಂದ ಒಂದು ಸ್ಟಿಕ್ಕರ್ ಕೊಡ್ತಾರೆ. ನೆಕ್ಸ್ಟ್ ರೇಡಿಯಂ ಕೊಡ್ತಾರೆ, ಏನಾದರೂ ಹಿಂದ್ ಗಾಡಿ ಬಂದರೆ ಏನಾದರೂ ಎಲ್ಲರೂ ಹಚ್ಕೊಳ್ಳಿ ಅಂತ ಒಂದು ರೇಡಿಯಂ ಕೊಡ್ತಾರೆ. ಓಕೆ, ನಾನು ಆ್ಯಕ್ಚುಲಿ ಹೆಲ್ಮೆಟ್ ಹಚ್ಚಲಿ ಅಂತ ಕೊಡ್ಬಹುದು, ನಾನು ಹಚ್ಚಲ್ಲ, ಎಲ್ಲರೂ ಹಚ್ಬೋದು, ನೀವು ಹಚ್ಕೋಬಹುದು ಅಷ್ಟೇ. ನೆಕ್ಸ್ಟ್ ಇದು ಕೊಡ್ತಾರೆ ಬ್ಲಡ್ ಗ್ರೂಪ್, ದಿಸ್ ಈಸ್ ಸೋ ಇಂಪಾರ್ಟೆಂಟ್, ದಟ್ಸ್ ವೈ ಐ ಲವ್ ಆಕ್ಸರ್ ಮ್ಯಾನ್. ಅದಕ್ಕೆ ನನಗೆ ಖುಷಿ ಆಗೋದು, ಬ್ಲಡ್ ಗ್ರೂಪ್ ಕೊಡ್ತಾರೆ ಇವರು, ಇಷ್ಟು ಕೊಡ್ತಾರೆ. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಇದನ್ನ ಈಗ ಸೈಡ್ ಇಡುವ, ಮೇನ್ ಹೆಲ್ಮೆಟ್ ಬಗ್ಗೆ ಬರುವ. ನೋಡಿ, ಇದು ಮೈನ್ ಕ್ಲಿಯರ್ ವೈಸರ್, ಇದಕ್ಕೆ ಇದ್ರ ಒಳಗಡೆ ಫಾಗ್ ವೈಸರ್ ಇದೆ, ಆಂಟಿ ಫಾಗ್ ವೈಸರ್ ಅಂತ ಬರುತ್ತೆ. ನೋಡಿ ತೋರಿಸ್ತೀನಿ, ಟೈಟ್ ಆಗಿದೆಯೋ ಇದು ನೋಡಿ. ಇದ್ರ ಒಳಗಡೆ ಯೆಲ್ಲೋ ಕಲರ್ ಕಾಣ್ತಾ ಇದೆಯಲ್ಲ, ಯೆಲ್ಲೋ ಕಲರು, ಅದು ಆಂಟಿ ಫಾಗ್ ವೈಸರ್ ಅಂತ. ಒಂದು ಕೆಲಸ ಮಾಡಿ, ನಾನೀಗ ಈ ಥರ ತೋರಿಸಿದ್ರೆ ನಿಮಗೆ ಸರಿ ಕಾಣಲ್ಲ, ಸರಿ ಕಾಣಲ್ಲ, ಸೊ ಕ್ಯಾಮ್ರಾನ ತಗೊಂಡು ಕೈಯಲ್ಲೇ ತೋರಿಸ್ತೀನಿ. ಓಕೆನಾ, ಬನ್ನಿ ನೋಡಿ. ಇದು ಹೆಲ್ಮೆಟ್ ಅಲ್ವಾ, ಇದು ನಾರ್ಮಲ್ ವೈಸರು, ಇದ್ರ ಒಳಗಡೆ ಯೆಲ್ಲೋ ಕಲರ್ ಕಾಣ್ತಾ ಇದೆಯಲ್ಲ, ದಿಸ್ ಈಸ್ ಆಂಟಿ ಫಾಗ್ ವೈಸರು. ಓಕೆ, ಇದರಿಂದ ಫಾಗ್ ಆಗಲ್ಲ. ನಾನು ಏನೂ ತೆಗ್ದಿಲ್ಲ, ಇನ್ನೂ ಸ್ಟಿಕ್ಕರ್ ಇಕ್ಕರ್ ಏನೂ ತೆಗ್ದಿಲ್ಲ, ಬಿಕಾಸ್ ಯೂಟ್ಯೂಬಲ್ಲಿ ಅನ್ಬಾಕ್ಸ್ ಮಾಡಬೇಕು ಅಂತಲೇ ತೆಗ್ದಿಲ್ಲ, ಇಲ್ಲಾಂದರೆ ಯಾವಾಗಲೂ ತೆಗೆದು ಬರ್ತಿದ್ದೆ ನಿಮಗೆಲ್ಲ ತೋರಿಸ್ಬೇಕು ಅಂತ. ಆ್ಯಂಡ್ ನೋಡಿ, ಡಿಸೈನ್ ಎಲ್ಲ ಈ ಥರ ಇದೆ. ಇಲ್ಲೊಂದು ಏರ್ವೆಂಟ್ ಬರುತ್ತೆ ನೋಡಿ, ಏರ್ವೆಂಟು. ಓಕೆ, ಈ ಕಡೆ ಒಂದು ಏರ್ವೆಂಟ್ ಬರುತ್ತೆ. ಓಕೆನಾ, ನೆಕ್ಸ್ಟು ಇದು ಸ್ಪಾಯ್ಲರು ರಿಯರು. ಓಕೆ, ಇಲ್ಲಿ ಐ ಇದೆ ನೋಡಿ, ಕಣ್ಣು ಕಾಣುತ್ತಾ, ಸ್ಪಾಯ್ಲರಲ್ಲಿ ಕಾಣಲ್ಲ ನೋಡಿ. ಇದು ಮತ್ತೆ ಅಪೆಕ್ಸ್ ಡಾಟ್ ಇ ಸಿ ಇ ಮತ್ತು ಈಗ ಐ ಎಸ್ ಐಯು ಬಿಟ್ಟಿದ್ದಾರೆ ಇದರಲ್ಲಿ, ಐ ಎಸ್ ಐ ಸರ್ಟಿಫೈಡು, ಸೊ ನೋ ಪ್ರಾಬ್ಲಮ್ ಇನ್ ಇಂಡಿಯಾ. ಇದ್ರ ವೇಟು 1600 ಗ್ರಾಮ್ಸ್ ಇರುತ್ತೆ, ಸ್ವಲ್ಪ ವೇಟ್ ಜಾಸ್ತಿ ಅನ್ನಿಸಿದ್ರು, ಬಟ್ ಈ ಬಜೆಟ್ಟಿಗೆ ಬೆಸ್ಟ್ ಹೆಲ್ಮೆಟ್ ಐ ಥಿಂಕ್, ಬೆಸ್ಟ್ ಅಂದರೆ ಬೆಸ್ಟ್ ಹೆಲ್ಮೆಟ್ ಈ ಹೆಲ್ಮೆಟ್ ಈ ಬಜೆಟ್ಟಿಗೆ. ಓಕೆನಾ, ನೆಕ್ಸ್ಟು ಇದು ವಿತ್ ಡ್ಯುಯಲ್ ವೈಸರ್, ಡ್ಯುಯಲ್ ಆ್ಯಂಡ್ ಆ್ಯಂಟಿಫಾಗ್ ವೈಸರ್ ಬರುತ್ತೆ, ವಿತ್ ಡ್ಯುಯಲ್ ವೈಸರು ಬರುತ್ತೆ. ಇದಕ್ಕೆ ಡ್ಯುಯಲ್ ವೈಸರ್ ನೋಡಿ ಈಗ ಬರುತ್ತೆ, ನೋಡಿದ್ರ ಇದೇ ಡ್ಯುಯಲ್ ವೈಸರ್ ನೋಡಿ, ಹೋಯ್ತಾ ಈಗ ಬಂತು. ಇದು ಇದೇನಿರುತ್ತೆ ಅಂದರೆ ಕೂಲಿಂಗ್ ಇರುತ್ತೆ. ಈಗ ಬಿಸಿಲಲ್ಲಿ ಏನಾದರೂ ಹೋಗ್ತಾ ಇದ್ದೀರಾ ನೀವು, ಆ ಹೆಲ್ಮೆಟಿಗೆ ಎತ್ತಲ್ಲ ಅದೇ ಥರ ಬಿಸಿಲಲ್ಲಿ ಹೋಗ್ತಾ ಇದ್ದೀರಾ ಬಿಸಿಲು, ಇದು ಕ್ಲಿಯರ್ ವೈಸರ್ ಅಲ್ವಾ, ಸೊ ನಿಮಗೆ ಇದು ಸೂರ್ಯನ ಇದರಿಂದ ಪ್ರೊಟೆಕ್ಟ್ ಮಾಡುತ್ತೆ, ನಿಮಗೇನು ಹೆಚ್ಚಿಗೆ ತ್ರಾಸಾಗಲ್ಲ. ಸೊ ಇದಂತೂ ನಾರ್ಮಲಿ ಎಲ್ಲ ಹೆಲ್ಮೆಟ್ಗೂ ಇರುತ್ತೆ. ಇದಕ್ಕೆ ಇಲ್ಲಿ ಕೊಟ್ಟಿದ್ದಾನೆ, ಇಲ್ಲಿ ಇದೆಯಲ್ಲ ಇದು, ಇದು ಹಿಂಗೆ ಮಾಡಿದ್ರೆ ಹೋಗುತ್ತೆ, ಹಿಂಗೆ ಮಾಡಿದ್ರೆ ಬರುತ್ತೆ ನೋಡಿ, ಹೋಯಿತು ಬಂತು. ಸೊ ಇದಕ್ಕೆ ವರ್ಕ್ ಮಾಡೋದು ಇದು, ಆಯಿತಾ? ಹೀಗಿದೆ ಇದರ ಪ್ಯಾಡಿಂಗ್ಸ್ ಎಲ್ಲ ನೋಡಿ ತೋರಿಸ್ತೀನಿ ನೋಡಿ. ಇದರ ಪ್ಯಾಡಿಂಗ್ಸು, ಇದು ರೇಡಿಯಂ, ಇದು ರೇಡಿಯಂ, ಇವೆರಡು ವರ್ಕ್ ಮಾಡುತ್ತೆ. ಸೊ ಇದು ನೋಡಿ, ಈ ಲಾಕ್ ಸಿಸ್ಟಮ್ ಹೆಂಗಿದೆ ನೋಡಿ, ಇದು ವರ್ಲ್ಡಲ್ಲೇ ಸೇಫ್ ಲಾಕ್ ಸಿಸ್ಟಮ್, ಇದು ಸೇಫೆಸ್ಟ್ ಲಾಕ್ ಸಿಸ್ಟಮ್ ಅಂದರೆ ಇದೆ. ನಂದು ಆ ಹೆಲ್ಮೆಟಿಗೆ ಈ ಲಾಕ್ ಸಿಸ್ಟಮ್ ಇಲ್ಲ, ಈ ಹೆಲ್ಮೆಟಿಗೆ ನೋಡಿ ಇದು ನಾರ್ಮಲ್ ಲಾಕ್ ಸಿಸ್ಟಮ್ ಇದೆ, ಇದು ಈ ಥರ, ಇದು ಸೇಫೆಸ್ಟ್ ಲಾಕ್ ಸಿಸ್ಟಮ್ ಇದು. ಓಕೆನಾ, ನೆಕ್ಸ್ಟು ಇದರ ಪ್ಯಾಡಿಂಗ್ಸ್ ಎಲ್ಲ ಸಖತ್ತಾಗಿದೆ ಮಾತ್ರ. ಆ್ಯಂಡ್ ಇದಕ್ಕೆ
ಇಂಟರ್ಕಾಮ್ ತಗೊಂಡ್ರೆ ಹಾಕ್ಲಿಕ್ಕೆ ಸ್ಪೇಸ್ ಇದೆ, ಇಲ್ಲಿ ಒಳಗಡೆ ಸ್ಪೇಸ್ ಇಟ್ಟಿದ್ದಾನೆ ಇದಕ್ಕೆ. ಇಲ್ಲಿ ತೋರಿಸ್ತೀನಿ, ಈಗ ಕಾಣ್ತಾ ಇದೆಯಾ? ಈಗ ನೋಡಿ, ಇದು ಸ್ಪೇಸು, ಇದು ಇಂಟರ್ಕಾಮಿಗಿರೋ ಸ್ಪೇಸು ಸ್ಪೀಕರ್ ಹಾಕ್ಲಿಕ್ಕೆ. ನನ್ನ ಆ ಹೆಲ್ಮೆಟ್ಗೆ ನಾನು ಹೋಲ್ ಮಾಡಾಕಿದ್ದೀನಿ, ಇಲ್ಲೊಂದು ಇಲ್ಲಿ ಹೋಲ್ ಮಾಡಾಕಿದ್ದೀನಿ ಆ ಹೆಲ್ಮೆಟ್ಗೆ. ನೋಡಿ, ಇದಕ್ಕೆ ಇಲ್ಲಿ ಹಾಕಿದ್ದೀನಲ್ಲ ನಾನು, ಈ ಜಾಗನ ಹೋಲ್ ಮಾಡಿದ್ದೀನಿ, ಒಳಗಡೆ ಕೊರೆದು ಹೋಲ್ ಮಾಡಿ ಹಾಕಿದ್ದೀನಿ ಇಂಟರ್ಕಾಮ ಇದನ್ನ ಸ್ಪೀಕರ್ಸ. ಸೊ ಬಾಕಿ ಎಲ್ಲ ಸಖತ್ತಾಗಿದೆ ಗುರು. ಹೆಲ್ಮೆಟು ನೋಡಿ, ಲುಕ್ ವೈಸ್ ಏನು ನೋಡಿ ನೀವು, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಿಮ್ಗೆ ಹೆಂಗೆ ಅನ್ನಿಸ್ತಾ ಗೊತ್ತಿಲ್ಲ. ಇಲ್ಲೊಂದು ಬರುತ್ತೆ ಏರ್ವೆಂಟು ಚಿನ್ನು, ಇಲ್ಲೊಂದು ಏರ್ವೆಂಟ್ ಬರುತ್ತೆ. ಇದನ್ನ ನೀವು ಕ್ಲೋಸ್ ಬೇಕಾದರೂ ಮಾಡ್ಕೋಬೋದು, ಓಪನ್ ಬೇಕಾದರೂ ಮಾಡ್ಕೋಬೋದು, ಓಕೆನಾ? ನೆಕ್ಸ್ಟು ಇಲ್ಲಿ ಇದಕ್ಕೆ ಇದೊಂದು ಬರುತ್ತೆ, ಚಿನ್ನಿಗೆ ಗಾಳಿ ಹೊಡಿಬಾರ್ದು ಅಂತ. ದಿಸ್ ಈಸ್ ಬೆಸ್ಟ್ ಆ್ಯಕ್ಚುಲಿ. ಈ ಹೆಲ್ಮೆಟಿಗೆ ನಾನು ಓಲ್ಡ್ ಹೆಲ್ಮೆಟಿಗೆ ಇಲ್ಲ ನೋಡಿ, ಅದು ಇಲ್ಲ ನೋಡಿದ್ರ, ಓಲ್ಡ್ ಹೆಲ್ಮೆಟಿಗೆ ಇಲ್ಲ. ಫ್ಲ್ಯಾಶು ಆಫ್ ಆಗ್ಬಿಡ್ತು ಡ್ಯೂ ಟು ಹೈ ಟೆಂಪ್ರೇಚರ್ ಅಂತೆ. ಮೊಬೈಲ್ ಹೀಟ್ ಆಗಿದೆಯಾ? ಸ್ವಲ್ಪ ಹೀಟ್ ಆದಂಗಿದೆ ನೋಡಿ ಗೈಸ್, ಹೆಂಗೆ ಕಾಣ್ತಾ ಇದೆ ಹೆಲ್ಮೆಟ್, ಚೆನ್ನಾಗಿ ಕಾಣ್ತಾ ಇದೆಯಾ? ನೋಡಿ ಹೆಂಗೆ ಕಾಣುತ್ತೆ, ಚೆನ್ನಾಗಿ ಕಾಣುತ್ತಾ? ಕೂಲ್, ಇಸ್ ಇಟ್ ಕೂಲ್, ಇಸ್ ಇಟ್ ಕೂಲ್ ಕೂಲ್? ಚೆನ್ನಾಗಿ ಕಂಡ್ರೆ ಆಯ್ತು, ಮತ್ತೇನಿಲ್ಲ, ಚೆನ್ನಾಗಿ ಅನಿಸಿದ್ರೆ ಆಯಿತು. ನೋಡಿ ಚೆನ್ನಾಗಿದೆಯಾ? ಬಟ್ ನನಗಂತೂ ಖುಷಿ ಆಯಿತು ನೋಡಿ. ಕೂಲ್ ಮ್ಯಾನ್, ಕೂಲ್. ಹೊಸದಲ್ಲ, ಫಸ್ಟ್ ಟೈಟ್ ಇದೆ. ಇದು ನಕ್ಕೊಂಡ್ರೆ ಒಂದು ರೂಮ್ ಒಳಗೆ ಕೂಡಾಕ್ದಂಗೆ ಆಗುತ್ತೆ ಗುರು, ನಮ್ಮನ್ನ ಒಂದು ರೂಮ್ ಒಳಗೆ ಇಟ್ಟು ಕೂಡಾಕ್ದಂಗೆ ಆಗುತ್ತೆ. ಅಯ್ಯೋ ಪಾ, ಭಾಳ ಕಷ್ಟ ಆಗುತ್ತೆ. ರೈಡಿಂಗಲ್ಲಿ ಓಕೆ, ಇದನ್ನು ಹಾಕು, ಇದನ್ನು ಹಾಕಿ ಇದನ್ನು ಹಾಕ್ಬಿಟ್ರೆ ಏನಿಲ್ಲ, ಸಾಧ್ಯನೇ ಇಲ್ಲ ಉಸಿರಾಡೋಕ್ಕೆ, ಅಷ್ಟು ಒಂಥರ ಆಗುತ್ತೆ. ಇಷ್ಟೇ ಗಾಯ್ಸಿ ವಿಡಿಯೋದಲ್ಲಿ, ಇನ್ನೂ ಹೇಳೋದಂದ್ರೆ ನನ್ನ ಹತ್ರ ಮಾತಾಡೋಕ್ಕಾಗ್ತಾ ಇಲ್ಲ, ವೀಪ್ ಏನಾಗ್ತಾ ಇದೆ. ಸೊ ಮುಗಿಸ್ತೀನಿ ಈ ವಿಡಿಯೋನ, ಇಲ್ಲೇಗೆ ಮುಗಿಸ್ತೀನಿ. ನೀವೆಲ್ಲ ಇಷ್ಟೊತ್ತು ನಿಮ್ಮ ಟೈಮ್ ಕೊಟ್ಟು ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನನ್ನ ಚಾನಲನ್ನು ಹಿಂಗೆ ಸಬ್ಸ್ಕ್ರೈಬ್ ಮಾಡ್ತಾಯಿರಿ, ಲೈಕ್ ಮಾಡ್ತಾಯಿರಿ, ಶೇರ್ ಮಾಡ್ತಾಯಿರಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಸಿ ಯು ಸೂನ್ ಗೈಸ್. ಬಾಯ್ ಬಾಯ್.